ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರ ಮೊಹಮ್ಮದ್ ಶಮಿ ಮತ್ತು ಜಸ್ಪ್ರೀತ್ ಬುಮ್ರಾರ 9ನೇ ವಿಕೆಟ್ನ ಜೊತೆ ಆಟ ಈಗ ವಿಶ್ವಾದ್ಯಂತ ಚರ್ಚೆಯಲ್ಲಿರೋ ವಿಷಯ. ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಟೀಮ್ ಇಂಡಿಯಾ ಸ್ಕೋರ್ 209 ರನ್ಗಳಿದ್ದಾಗ 9ನೇ ವಿಕೆಟ್ಗೆ ಜೊತೆಯಾದ ಈ ಜೋಡಿ 89 ರನ್ಗಳ ಅಜೇಯ ಪಾರ್ಟ್ನರ್ಶಿಪ್ ನೀಡಿತು. ಇಂಗ್ಲೆಂಡ್ ಬೌಲರ್ಗಳು ತಲೆ ಕೆಡಿಸ್ಕೊಂಡ್ರು. ಏನು ಮಾಡಿದರೂ ಇಬ್ಬರು ಕ್ರೀಸ್ ಬಿಟ್ಟು ಅಲ್ಲಾಡಲಿಲ್ಲ. ಕೇವಲ ರಕ್ಷಣಾತ್ಮಕ ಆಟವಷ್ಟೇ ಅಲ್ಲ, ಬದಲಿಗೆ ಅಗ್ರೆಸಿವ್ ಬ್ಯಾಟಿಂಗ್ ನಡೆಸಿದರು. ಬಾಲ್ಗೆ ಲಾರ್ಡ್ಸ್ ಅಂಗಳದ ಮೂಲೆ ಮೂಲೆಯ ದರ್ಶನ ಮಾಡಿಸಿದ್ರು. ಅಂತಿಮವಾಗಿ ಶಮಿ ಅಜಯ 56 ರನ್ ಗಳಿಸಿದರೆ ಉತ್ತಮ ಸಾಥ್ ನೀಡಿದ ಬುಮ್ರಾ ಕೂಡ 34 ರನ್ ಗಳಿಸಿ ಅಜೇಯವಾಗಿ ಉಳಿದ್ರು. ಈ ಜೋಡಿ 9ನೇ ವಿಕೆಟ್ಗೆ ಅಜೇಯ 89 ರನ್ಗಳ ಪಾರ್ಟ್ನರ್ಶಿಪ್ ನೀಡಿತು. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ 9ನೇ ವಿಕೆಟ್ಗೆ ಇಂಗ್ಲೆಂಡ್ ನೆಲದಲ್ಲಿ ದಾಖಲಾದ ಅತಿ ಹೆಚ್ಚು ರನ್ಗಳ ಪಾರ್ಟ್ನರ್ಶಿಪ್ ಅನ್ನು ದಾಖಲೆಗೆ ಈ ಜೋಡಿ ಪಾತ್ರವಾಯಿತು. ಇದಕ್ಕೂ ಮೊದಲು 1982 ಕಪಿಲ್ ದೇವ್ ಮತ್ತು ಮದನ್ ಲಾಲ್ 9ನೇ ವಿಕೆಟ್ಗೆ ಲಾರ್ಡ್ಸ್ನಲ್ಲೇ 66 ರನ್ಗಳ ಪಾರ್ಟ್ನರ್ಶಿಪ್ ನೀಡಿದರು. ಆ ಬಳಿಕ ಹರ್ಭಜನ್ ಸಿಂಗ್ ಮತ್ತು ಜಹೀರ್ ಖಾನ್ 2002 ನಾಟಿಂಗ್ ಹ್ಯಾಮ್ನಲ್ಲಿ 61 ರನ್ ಕಲೆ ಹಾಕಿದರು. 1986 ರೋಜರ್ ಬಿನ್ನಿ ಮತ್ತು ದಿಲೀಪ್ ವೆಂಗ್ಸರ್ಕರ್ ಲೀಡ್ಸ್ನಲ್ಲಿ 60 ರನ್ ಗಳಿಸಿದರೆ ರಾಹುಲ್ ದ್ರಾವಿಡ್ ಮತ್ತು ವೆಂಕಟೇಶ್ ಪ್ರಸಾದ್ 9ನೇ ವಿಕೆಟ್ಗೆ 1996 ನಾಟಿಂಗ್ ಹ್ಯಾಮ್ನಲ್ಲಿ 60 ರನ್ ಕಳೆ ಹಾಕಿದರು. ವೀಕ್ಷಕರೇ, ಶಮಿ ಮತ್ತು ಬುಮ್ರಾ ಇದೀಗ ಹೊಸ ಇತಿಹಾಸ ರಚಿಸಿದ್ದಾರೆ. ಅವರ ಪಾರ್ಟ್ನರ್ಶಿಪ್ ಬಗ್ಗೆ ನೀವು ಕೂಡ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.